ಇದಕ್ಕಿದ್ದಂತೆ ಧ್ರುವ ಸರ್ಜಾ ಹತ್ತಿಗೆ ಮನೆಗೆ ಹೊರಡಿ ಬಂದಿದ್ದಾರೆ. ಕಾರಣ ಏನು? ನಿಜಕ್ಕೂ ಶಾಕ್ ಆಗ್ತೀರಾ? ಅರೆ, ಏನಿದು ಸುದ್ದಿ? ಮತ್ತೊಂದು ಶಾಕ್ ಎದುರಾಯ್ತಾ ಮೇಘನ ರಾಜ್ಗೆ? ನೋಡೋಣ ಬನ್ನಿ. ಇದಕ್ಕೂ ಮುನ್ನ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ಸ್ಯಾಂಡಲ್ವುಡ್ನ ರಾಮಲಕ್ಷ್ಮಣರಂತೆ ಧ್ರುವ ಸರ್ಜಾ ಮತ್ತು ಚಿರಂಜೀವಿ ಸರ್ಜಾ ಅವರು ತುಂಬ ಅನನ್ಯವಾಗಿದ್ದರು. ಅಣ್ಣ ನನ್ನ ತುಂಬ ಇಷ್ಟಪಡುತ್ತಿದ್ದಾರೆ ಧ್ರುವ ಸರ್ಜಾ. ಚಿರಂಜೀವಿ ಸರ್ಜಾರನ್ನು ಕಳೆದುಕೊಂಡ ದಿನದಿಂದ ತಮ್ಮ ಆತ್ಮಸ್ಥೈರ್ಯವನ್ನೇ ಕಳೆದುಕೊಂಡಿದ್ರು. ಆದರೆ ಚಿರಂಜೀವಿ ಸರ್ಜಾ ಅವರ ಪ್ರತಿರೂಪವಾಗಿರುವ ಮಗುವಿನ ಆಗಮನದಿಂದ ಮನೆಯಲ್ಲಿ ಇದೀಗ ಖುಷಿ ತುಂಬಿದೆ. ಹಿಂದೂ ಧ್ರುವ ಸರ್ಜಾ ಅವರು ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಹಾಗಾದರೆ ಅಷ್ಟಕ್ಕೂ ಇದಕ್ಕಿದ್ದಂತೆ ಧ್ರುವ ಸರ್ಜಾ ಅವರು ಮೇಘನ ಅವರ ಮನೆಗೆ ಹೋಗಿದ್ದಕ್ಕೆ ಗೊತ್ತಾ? ಇದೆಲ್ಲ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ತಿಳಿಸಿಕೊಡ್ತೀವಿ ನೋಡಿ ಬಂದು ಸ್ನೇಹಿತರೆ. ಮೇಘನರಾಜ್ ಅವರು ತಮ್ಮ ತಂದೆಯ ಮನೆಯಾದ ಸುಂದರರಾಜ್ ಅವರ ಮನೆಯಲ್ಲಿ ತಮ್ಮ ಮಗುವನ್ನು ಆರೈಕೆ ಮಾಡುತ್ತಿದ್ದಾರೆ. ಮೇಘನ ಅವರು ತಮ್ಮ ಇಡೀ ಜೀವನದ ಖುಷಿಯನ್ನು ಮಗುವಿಗಾಗಿ ಮೀಸಲಿಟ್ಟಿದ್ದಾರೆ. ಇದಲ್ಲದೆ ಧ್ರುವ ಸರ್ಜಾ ಅವರು ಅತ್ತಿಗೆ ಮನೆಗೆ ಹೋಗಿ ಮಗುವನ್ನು ಎತ್ತಿ ಮುದ್ದಾಡಿದ್ದಾರೆ. ಹಾಗೂ ಮಗುವನ್ನು ಧ್ರುವ ಸರ್ಜಾ ತುಂಬಾ ಹಂಚಿಕೊಂಡಿದ್ದಾರೆ. ಧ್ರುವ ಸರ್ಜಾ ಸುಂದರರಾಜ್ ಮನೆಯಲ್ಲಿ ನಾಮಕರಣದ ಬಗ್ಗೆ ಮಾತುಕತೆ ನಡೆಸಿದ್ರು ಎನ್ನುವ ಮಾತುಗಳು ಕೇಳಿ ಬರುತ್ತಿದೆ. ಮೂಲಗಳ ಪ್ರಕಾರ ಫೆಬ್ರವರಿ ತಿಂಗಳ ಕೊನೆಯ ವಾರದಲ್ಲಿ ನಾಮಕರಣ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ ಸ್ನೇಹಿತರೆ. ಇದ್ದಕ್ಕಿದ್ದಂತೆ ಧ್ರುವ ಸರ್ಜಾ ಹೋಗಿದ್ದು ಮಗುವನ್ನು ನೋಡಿಕೊಂಡು ಬರೋದಿಕ್ಕೆ, ಅಲ್ಲದೆ ನಾಮಕರಣದ ಬಗ್ಗೆ ಮಾತುಕತೆ ನಡೆಸಲಿದ್ದಾರೆ ಧ್ರುವ ಸರ್ಜಾ ಅವರು. ಈ ವಿಚಾರವನ್ನು ತಿಳಿದ ಅಭಿಮಾನಿಗಳು ತುಂಬ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಏನಂತೀರಾ? ನಿಮ್ಮ ಅನಿಸಿಕೆಗಳನ್ನು ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.